शुक्रवार सख्त एक्सक्लूसिव सुद्दी राज्य पठ्य पुस्तक परिष्करण जटापटी पठ्य मुद्रण हंत मुगियुत्तले समर शुरु कुवेंपु नारायण गुरु बलिक बसवण्णन सरदि बसवण्णन तिद्दुपड़ी सरकार पठ्य पुस्तक परिष्करण विचार सरकार के मुजुगर सरकार इक्कट्टिगे सिलुकिस्ता पठ्य पुस्तक परिष्करण राज्य राजकीय पड़साली इंतहदोंदु चर्चे शुरुवागिदे बीजेपी गोंदलक्के सिलुकिस्ता परिष्करणा समिति पठ्य पुस्तक परिष्करणा समितिया हलवु विचारगळल्लि सरकारक्कीग मुजुगर बसवण्णन विचारक्के संबंधपट्टंते सरकारवन्न इक्कट्टिगे सिलुकिस्ता पठ्य पुस्तक परिष्करण सरकारक्कीग मुजुगर नाडगीते कुवेंपु बसवण्ण पठ्यद विचारदल्लीग बीजेपी संकष्ट हंत हंतवागि समर्थनेगिळियबेकादंत स्थितिगे तलुपिदे बीजेपी परिष्करणा समिति अध्यक्ष रोहित चक्रतीर्थ परवागि अभियान माडिदंत बीजेपी मौन आरंभदल्लि चक्रतीर्थ परवागि अभियानवे नडेयितु आदरे ईग मौन आवरिसिदे हागिद्रे परिष्करणा समिति बीजेपी गोंदलक्के सिलुकिस्ता ಎಲ್ಲವನ್ನೂ ಸಮರ್ಥಿಸಿಕೊಳ್ಳತಾ ಇದ್ದಂತ ಕಮಲಪಡೆ ಈಗ ಮೌನಕ್ಕೆ ಜಾರಿ ಬಸವಣ್ಣನ ಕುರಿತು ಪರಿಷ್ಕೃತ ಪಟ್ಟಿದಲ್ಲಿ ಉಲ್ಲೇಖಿತ ವಿಚಾರಕ್ಕೆ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದ್ದು ಒಂದು ಸ್ಪಷ್ಟವಾದ ನಿಲುವಿಗೆ ಬರಲು ಹೆಣಗಾಡ್ತಾ ಇದೆ ರಾಜ್ಯವ್ಯಾಪಿ ಹೋರಾಟದ ಕಹಳೆ ಮೊಳಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಮೌನರಾಗ ಎಲ್ಲವನ್ನ ಬೆಂಬಲಿಸಿಕೊಂಡು ಬಂದಂತಹ ಬಿಜೆಪಿ ನಾಯಕರಿಗೆ ಮುಜುಗರ ಬಸವಣ್ಣನ ಜೀವನ ಕುರಿತು ತಪ್ಪಾಗಿ ಉಲ್ಲೇಖಿಸಿದ್ದಾರೆ ಅಂತ ಸ್ವಾಮೀಜಿಗಳು ದೂರು ಸಲ್ಲಿಸಿದ್ರು ಸರ್ಕಾರದ ವಿರುದ್ಧ ತಂಡೋಪತಂಡವಾಗಿ ಲಿಂಗಾಯತ ಸಮುದಾಯ ಕಿಡಿಕಾರ್ತಾರೆ ಮಠಮಾನ್ಯಗಳ ಈ ಆಕ್ರೋಶದಿಂದಾಗಿ ಬಿಜೆಪಿ ಸರ್ಕಾರ ಈಗ ಸಂಕಷ್ಟಕ್ಕೆ ಸಿಲುಕಿದೆ ರೋಹಿತ್ ಚಕ್ರತೀರ್ಥ ಪರವಾಗಿ ಅಭಿಯಾನ ಮಾಡಿದ ಬಿಜೆಪಿಯಲ್ಲಿ ಈಗ ಮೌನ ಹಂತ ಹಂತವಾಗಿ ಸಮರ್ಥನೆಗಳಿಬೇಕಾದಂತ ಸ್ಥಿತಿ ತಲುಪತ ಬಿಜೆಪಿ ರೋಹಿತ್ ಚಕ್ರತೀರ್ಥ ಪರವಾಗಿ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಂತ ಬಿಜೆಪಿ ಬಣ ಈಗ ಮೌನಕ್ಕೆ ಜಾರಿ ಬಸವಣ್ಣ ಪಟ್ಟಿದ ಕುರಿತು ಸಾರ್ವಜನಿಕ ಅಭಿಪ್ರಾಯಕ್ಕೆ ಬಿಜೆಪಿ ಕಂಗಾಲಾಗಿದೆ ಒಂದು ಸ್ಪಷ್ಟವಾದ ನಿಲುವಿಗೆ ಬರೋದಕ್ಕೆ ಹೆಣಗಾಡ್ತಾ ಇದೆ ಬಸವಣ್ಣನ ಕುರಿತು ಪರಿಷ್ಕೃತ ಪಟ್ಟಿದಲ್ಲಿ ಉಲ್ಲೇಖಿತ ವಿಚಾರಕ್ಕೆ ಆಕ್ಷೇಪ ವ್ಯಕ್ತವಾಗಿದ್ದು ಸರ್ಕಾರದ ವಿರುದ್ಧ ತಂಡೋಪತಂಡವಾಗಿ ಲಿಂಗಾಯತ ಸಮುದಾಯ ಕಿಡಿಕಾರ್ತಾ ಇದೆ ಮಠಮಾನ್ಯಗಳ ಆಕ್ರೋಶದಿಂದಾಗಿ ಸರ್ಕಾರ ಈಗ ಸಂಕಷ್ಟಕ್ಕೆ ಸಿಲುಕಿದೆ ಎಲ್ಲವನ್ನೂ ಬೆಂಬಲಿಸಿಕೊಂಡು ಬಂದಂತ ಬಿಜೆಪಿ ನಾಯಕರಿಗೆ ಈಗ ಮುಜುಗರ ಸಾಹಿತಿಗಳ ವಿರುದ್ಧ ಟೂಲ್ ಕಿಟ್ ಆರೋಪ ಮಾಡಿದ್ರು ಬಿಜೆಪಿ ನಾಯಕರು ದೊಡ್ಡ ಅಭಿಯಾನದ ಮೂಲಕ ಸಾಹಿತಿಗಳ ವಿರುದ್ಧ ಕೇಸರಿ ಪಡೆ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಬಸವಣ್ಣನ ಜೀವನ ಕುರಿತು ತಪ್ಪಾಗಿ ಉಲ್ಲೇಖಿಸಿದ್ದಾರೆ ಅಂತ ಈಗ ಸ್ವಾಮೀಜಿಗಳು ಕಿಡಿಕಾರ್ತಾ ಇರುವ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಮಾತ್ರ ಬಾರಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ ಸರ್ಕಾರ ಬಿಜೆಪಿ ಲಿಂಗಾಯತ ನಾಯಕರು ಯಾರು ಕೂಡ ಬಸವಣ್ಣ ಪಟ್ಟದ ವಿಚಾರದಲ್ಲಿ ಬಾಯಿ ಬಿಡುತ್ತಿಲ್ಲ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿದ್ದಾರೆ ಲಿಂಗಾಯತೇತರ ನಾಯಕರಿಂದ ಬಸವಣ್ಣ ಪಟ್ಟದ ಕುರಿತು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಬಿಟ್ರೆ ಲಿಂಗಾಯತ ನಾಯಕರು ಯಾರು ಕೂಡ ಪ್ರತಿಕ್ರಿಯಿಸುತ್ತಿಲ್ಲ
ಮುಜುಗರದಿಂದ ತಪ್ಪಿಸಿಕೊಳ್ಳಲು ಪತ್ರ ಬರೆದು ಜಗದೀಶ್ ಶೆಟ್ಟರ್ ಗರಂ. ಪಠ್ಯ ಪರಿಷ್ಕರಣೆ ಸಮಿತಿಯ ಮುಂದೆ ಬದಲಾವಣೆಯ ಸೂತ್ರ ಮುಂದಿಟ್ಟ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಪತ್ರದೊಂದಿಗೆ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಯತ್ನ. ಹಾಗಿದ್ರೆ ಶೆಟ್ಟರ್ ಮಾತಿನಂತೆ ಬಸವಣ್ಣನ ಪಠ್ಯ ಪರಿಷ್ಕರಣೆ ಮಾಡುತ್ತಾ ಸರ್ಕಾರ? ಮೊನ್ಮೊನ್ನೆವರೆಗೂ ಸಮರ್ಥಿಸಿಕೊಳ್ತಾ ಇದ್ದಂತಹ ಬಿಜೆಪಿ ಈಗ ಮೌನರಾಗ ಹಾಡ್ತಾ ಇದೆ. ಬಸವಣ್ಣ ಪಠ್ಯದ ವಿಚಾರದಲ್ಲಿ ಮಾತ್ರ ಬಾಯಿ ಬಿಡೋದಕ್ಕೆ ಮುಂದಾಗ್ತಿಲ್ಲ ಲಿಂಗಾಯತ ನಾಯಕರು. ಬಿಜೆಪಿಯ ಲಿಂಗಾಯತ ನಾಯಕರು ಈ ವಿಚಾರದಲ್ಲಿ ಮೌನ ವಹಿಸಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿದ್ದಾರೆ. ಸಾಹಿತಿಗಳ ವಿರುದ್ಧ ಟೂಲ್ ಕಿಟ್ ಆರೋಪ ಮಾಡಿದ್ರು ಬಿಜೆಪಿ ನಾಯಕರು. ದೊಡ್ಡ ಅಭಿಯಾನದ ಮೂಲಕ ಸಾಹಿತಿಗಳ ವಿರುದ್ಧ ಕೇಸರಿ ಪಡೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿತ್ತು. ಆದರೆ ಬಸವಣ್ಣ ಪಠ್ಯದ ವಿಚಾರದಲ್ಲಿ ಲಿಂಗಾಯತ ಸ್ವಾಮೀಜಿಗಳು ಕೂಡ ಗಡಿಕಾರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಈಗ ನುಂಗಲಾರದ ತುತ್ತಾಗಿದೆ ಬಿಜೆಪಿ ಪಾಲಿಗೆ. ಈಗ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪತ್ರ ಬರೆದಿದ್ದಾರೆ ಜಗದೀಶ್ ಶೆಟ್ಟರ್. ಪಠ್ಯ ಪರಿಷ್ಕರಣೆ ಸಮಿತಿಯ ಮುಂದೆ ಬದಲಾವಣೆಯ ಸೂತ್ರ ಮುಂದಿಟ್ಟಿದ್ದಾರೆ. ಹಾಗಿದ್ರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪತ್ರದೊಂದಿಗೆ ಮುಜುಗರದಿಂದ ತಪ್ಪಿಸಿಕೊಳ್ಳುವಂತಹ ಯತ್ನ ಮಾಡುತ್ತಾ? ಶೆಟ್ಟರ್ ಮಾತಿನಂತೆ ಬಸವಣ್ಣನ ಪಠ್ಯ ಪರಿಷ್ಕರಣೆ ಮಾಡುತ್ತಾ ಸರ್ಕಾರ? ಸರ್ಕಾರದ ನಿರ್ಧಾರ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಮಠಮಾನ್ಯಗಳ ಆಕ್ರೋಶದಿಂದಾಗಿ ಸರ್ಕಾರಕ್ಕೀಗ ಸಂಕಷ್ಟ. ತಾನೇ ನೀವೇ ಮಾಧ್ಯಮದವರು ವಾಟ್ಸಪ್ಪಲ್ಲಿ ತೋರಿಸಿದ್ರಿ, ಅದು ನೋಡಿ ಒಂದು ರೀತಿ ನಮಗೆ ಎದೆ ಕಲ್ಲು ಹೊಡೆದಂಗೆ ಆಯಿತು. ನಮಗೆ ಒಂದು ರೀತಿ ಇಡೀ ಕರ್ನಾಟಕದ ಆತ್ಮನೇ ಬಸವಣ್ಣ ಅಂತ, ಇಡೀ ಕರ್ನಾಟಕದ ಪ್ರಾಣನೇ ಕುಯ್ಯಂಪು ಅಂತ. ಕುಯ್ಯಂಪು ಮತ್ತು ಬಸವಣ್ಣವರ ತತ್ವಕ್ಕೆ ಅಪಚಾರವಾಗುವಂಥ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಕ್ಕೆ ಕೈ ಹಾಕೋದಕ್ಕಿಂತ ಅವರ ಸತ್ಯ ಸಂದೇಶಗಳನ್ನು ಪ್ರಕಟಗೊಳಿಸುವ ಪ್ರಯತ್ನವನ್ನು ಸರ್ಕಾರ ಪಠ್ಯಪುಸ್ತಕದಲ್ಲಿ ಮಾಡಿ ಸೈದ್ಧಾಂತಿಕ ವಿಚಾರಗಳನ್ನು ಗೊಂದಲ ಮಾಡಿ ನಮ್ಮ ಎಳೆ ಮಕ್ಕಳ ಮೇಲೆ ಬಸವಣ್ಣವರ ಮೂಲ ಉದ್ದೇಶಕ್ಕೆ ದಾರಿ ತಪ್ಪಿಸುವ ಪ್ರಯತ್ನವನ್ನು ಪಠ್ಯಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅಂತ ಕೇಳಿ ನಮಗೆ ಭಾಳ ವಿಷಾದ ಆಗಿದೆ. ಬಸವಣ್ಣವರು ಯಾಕೆ ಮನೆ ಬಿಟ್ಟರು? ಮನೆ ಬಿಟ್ಟ ಕಾರಣ ಅಸಮಾನತೆ ವಿರುದ್ಧ ಮನೆ ಬಿಟ್ಟಿದ್ದಾರೆ. ಅದು ಜಗಜ್ಜಾಹಿರಾಗಿದೆ. ಇಡೀ ಯಾವುದೇ ಸಾಹಿತ್ಯ ಇರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಸಹ ಬಸವಣ್ಣವರು ಮನೆ ಬಿಟ್ಟಿದ್ದ ಕಾರಣ ಏನು, ಯಾವುದನ್ನು ಕಿತ್ತಳಿಸಿದ ಬಸವಣ್ಣ ಮನೆ ಬಿಟ್ಟಿದ್ದಾರೆ, ಅದನ್ನು ಎಲ್ಲಿ ಸಹ ಸೇರಿಸಲಾರ್ದೇ ಅದನ್ನು ಹಾಕ್ಕೊಂಡು ಮನೆ ಬಿಟ್ಟು ಬಸವಣ್ಣ ಅಂತೇಳಿ ಈ ರೀತಿಯಾಗಿ ಪಠ್ಯಪುಸ್ತಕ ಸೇರಿಸಿದ್ದು ನಿಜವಾಗಿ ನಮ್ಮ ಸಮಾಜಕ್ಕೆ ನೋವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.